ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಗುವುದು. ಶಾಸಕಿ ಶಶಿಕಲಾ ಜೊಲ್ಲೆ. ನವೆಂಬರ್ 1ರ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ರೂಪುರೇಷೆಗಳನ್ನು ತಯಾರಿಸುವ ಸಲುವಾಗಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆ ಕಾರ್ಯಾಲಯದ ವಿಶ್ವಾಸರಾವ್ ಶಿಂದೆ ಸಭಾಗೃಹದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯ ಪ್ರಾರಂಭದಲ್ಲಿ ಸಿಡಿಪಿಒ ಜಡ್ಡೆ ಅವರು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸಭೆಗೆ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಶಿಕಲಾ ಜೊಲ್ಲೆ ಮಾತನಾಡಿ 50ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಲಾಗುತ್ತಿದ್ದು ನಿಪ್ಪಾಣಿ ತಾಲೂಕಿನ ಎಲ್ಲ ಇಲಾಖೆಯವರು ಸಹಭಾಗಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಸಲುವಾಗಿ ರೂಪುರೇಷೆಗಳನ್ನು ತಯಾರಿಸಲು ಈ ಸಭೆಯನ್ನು ಕರೆಯಲಾಗಿದೆ ಎಂದರು. ಈ ರಾಜ್ಯೋತ್ಸವ ಸಂಭ್ರಮದಲ್ಲಿ ಯಾವುದೇ ಪಕ್ಷಪಾತ ಮಾಡದೆ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು. ನಗರದ ಎಲ್ಲ ಗಣ್ಯರ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ರಸ್ತೆಗಳ ವಿಭಜಕಗಳಲ್ಲಿ ತೆಂಗಿನ ಗರಿ ಮತ್ತು ಬಾಳೆಗಿಡಗಳಿಂದ ಅಲಂಕರಿಸಿ 100ಕ್ಕಿಂತ ಹೆಚ್ಚು ಅಂಗನವಾಡಿ ಶಿಕ್ಷಕರು ಸಮವಸ್ತ್ರದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎಂದರು. ನಿಪ್ಪಾಣಿ ನಗರದಲ್ಲಿ ಯಾವುದೇ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡದಿರುವಂತೆ ರಿಕ್ಷಾದ ಮೂಲಕ ಪ್ರಚಾರ ಪಡಿಸಲು ಹಾಗೂ ಚನ್ನಮ್ಮ ಪುತ್ತಳಿಯನ್ನು ಚೆನ್ನಾಗಿ ಅಲಂಕರಿಸಿ ಎಂದು ತಿಳಿಸಿದರು. ಈ ನೆಲ, ಈ ಜಲ, ಈ ಭಾಷೆ, ಈ ಸಂಸ್ಕೃತಿ, ಈ ಸಂಸ್ಕಾರ ಇದನ್ನೆಲ್ಲನೂ ಕೂಡ ನಾವು ರಕ್ಷಣೆ ಮಾಡ್ಕೋಬೇಕು ಮತ್ತು ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಇದನ್ನ ನಾವು ಅದನ್ನ ತೋರಿಸ್ಕೊಟ್ಟು ಅವರಿಗೆ ಒಪ್ಪಿಸಿ ನಾವು ಹೋಗುವಂತ ಒಂದು ಸಂದರ್ಭ. ಯಾಕಂದ್ರೆ ನಾವು ನಿಮ್ಮಗಳೆಲ್ಲ ಒಬ್ಬ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಅಧಿಕಾರಿಗಳು ಇವರಿಬ್ಬರು ಸೇರ್ಕೊಂಡು ಒಳ್ಳೆ ರೀತಿಯಿಂದ ಒಗ್ಗಟ್ಟಿನಿಂದ ನಾವು ಕೆಲಸಗಳನ್ನು ಮಾಡಿದಾಗ ಅದು 100ಕ್ಕೆ 100ರಷ್ಟು ಅದನ್ನು ನಾವು ಸಕ್ಸಸ್ ರೇಟ್ ಅನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿವರೆಗೂ ಕೂಡ ನಮ್ಮೆಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ತಹಸೀಲ್ದಾರ್ ಅವರಿಗೆ, ಕಮಿಷನರ್ ಅವರಿಗೆ, ನಮ್ಮ ನಗರಸಭೆ ಅಧ್ಯಕ್ಷರು, ನಗರಸಭೆ ಎಲ್ಲ ನನ್ನ ಸಹೋದರ ಸಹೋದರಿಯರು ಮತ್ತು ಕನ್ನಡ ಪರ ಎಲ್ಲ ಸಂಘಟನೆಯ ನನ್ನ ಸಹೋದರ ಸಹೋದರಿಯರು ಕೈ ಜೋಡಿಸಿರೋದ್ರಿಂದ ನಾವು ಇಷ್ಟು ಯಶಸ್ವಿಯಾಗಿ ನಿಪ್ಪಾಣಿಯಲ್ಲಿ ರಾಜ್ಯೋತ್ಸವವನ್ನ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಹೇಳಿದ್ರು ಏನೇನು ರಾಜ್ಯೋತ್ಸವದ ತಯಾರಿಗಳನ್ನು ಮಾಡಬೇಕು ಅನ್ನೋದ್ರಲ್ಲಿ ನಾವು ಮುನ್ಸಿಪಲ್ ಗ್ರೌಂಡಲ್ಲಿ ಇದನ್ನು ಮಾಡೋದ್ರಿಂದ ಶಾರ್ಪ್ ಆಗಿ 8ವರೆಗೆ ಅಲ್ಲಿ ನಾವೆಲ್ಲರೂ ಕೂಡ ಹಾಜರಿರಬೇಕು. ಮೊದಲು 8ವರೆ ಅಂತಿದ್ರು, 9 ಅಂತಿತ್ತು, 9ವರೆ ಆಗ್ತಿತ್ತು. ಬಟ್ ಯಾವಾಗ 2013ರಿಂದ ನಾನು ಕೂಡ ಒಂದು ಮುಂದಾಳತ್ವವನ್ನು ತಗೊಂಡೆ, ಅವಾಗ ನಾವು ಬಹಳಷ್ಟು ಒಳ್ಳೆ ರೀತಿಯಿಂದ ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು. ಈಗ ಕೆಲವೊಂದು ಉದಾಹರಣೆಗಳನ್ನು ಹೇಳಿದ್ರು, ನಾವು ಪ್ರೊಸೆಷನ್ನ ಮುಗಿಸಿ ಎಲ್ಲ ಕಡೆನೂ ಮೆರವಣಿಗೆ ಮುಗಿಸಿ ನಾವು ಕೊನೆಯದಾಗಿ ಚೆನ್ನಮ್ಮ ಸರ್ಕಲ್ ಬಂದಾಗ ಗದ್ದಲ ಆಗ್ತೈತಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ನಮ್ಗೆ ಅಸ್ತವ್ಯಸ್ತ ಆಗ್ತೈತಿ, ಅಲ್ಲಿ ಯಾರಿಗೂ ಕೂಡ ಕೇಳೋರಿಲ್ಲ ಹೇಳೋರಿಲ್ಲ ಆಗ್ತೈತಿ, ಯಾರಿಗೆ ಗೌರವ ಕೊಡಬೇಕೋ ಅವರೇ ಹುಡ್ಕೊಂಡ್ ಬಿಡ್ತಾರ ಅನ್ನೋಂತ ಒಂದು ಮಾತನ್ನ ಹೇಳಿದ್ರು. ಇದು ಯಾಕೆ ಆಗ್ತೈತಿ ಅಂದ್ರೆ ನಾವು ಟೈಮ್ ಮ್ಯಾನೇಜ್ಮೆಂಟ್ ಆಗಂಗಿಲ್ಲ. ಅಲ್ಲಿಂದ ನಾವು ಲೇಟ್ ಆಗಿ ಹೊರಟ್ರೆ ಅದು ಲೇಟ್ ಆಗಿ ನಾವು ಬರ್ತೀವಿ, ಅವಾಗ ಮಕ್ಕಳೆಲ್ಲ ಹಸಿದಿರ್ತಾರ, ಆಫೀಸರ್ಸು ಪಾಪ ಅಲ್ಲಿ ಬರೋ ಅಷ್ಟೊತ್ತಿಗೆ ಬೆಸತ್ತಿರ್ತಾರ, ಆ ರೀತಿ ಆಗ್ಬಾರ್ದು. ಹಂಗಾಗಿ ನಾವು ಮೇನ್ ಯಾವಾಗ ಪ್ರಾರಂಭ ಮಾಡ್ತೀವಿ ಆ ಟೈಮನ್ನ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ವಿ ಅಂತಂದ್ರೆ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಒಳ್ಳೆ ರೀತಿಯಿಂದ ಆಗ್ತವೆ ಅನ್ನೋದಕ್ಕೆ ನಾವು ಒಂದು ಉದಾಹರಣೆಯನ್ನ ನಾವು ನೋಡ್ಬೋದು. ಹಾಗಾಗಿ 8:30ಕ್ಕೆ ಏನು ನಮ್ದು ಪೂಜೆ ಆಗ್ತದೆ, ಫ್ಲಾಗ್ ಹೋಸ್ಟಿಂಗ್ ಆಗಿ ಪೂಜೆ ಆಗ್ತದೆ, ಅದು 8ವರೆಗೆ ಅಂದ್ರೆ ನಾವೆಲ್ಲರೂ ಅಲ್ಲಿ ಇರೋಂತ ವ್ಯವಸ್ಥೆ ಆಗ್ಬೇಕು. ಅದರಲ್ಲಿ ನೀವು ಅಧಿಕಾರಿಗಳು KSRTC ಅವ್ರು ಯಾರು ಬಂದಿರಿ, ನಿಮ್ದು ಒಂದು ಸ್ವಲ್ಪ ಡಿಲೇ ಆಗ್ತೈತಿ, ನೀವೆಲ್ಲ ಬಹಳ ಚೆನ್ನಾಗಿ ಮಾಡ್ತೀರಿ, ಬಹಳ ಅದ್ಭುತವಾಗಿ ಮಾಡ್ತೀರಿ, ಬಹಳ ಸುಂದರವಾಗಿ ಮಾಡ್ತೀರಿ, ಬಟ್ ಅಲ್ಲಿ ಬರಕನ್ನ ನಿಮ್ಗೆ ಲೇಟ್ ಆಗೈತಿ, ನಿಮ್ದು ವೇಟ್ ಮಾಡ್ಕೊತ ಉಳಿದವರೆಲ್ಲ ನಿಂದ್ರು ಅಂತದ್ದು ಆಗ್ತೈತಿ. ಆ ರೀತಿ ಈ ಸರ್ತಿ ಸ್ವಲ್ಪ ಬೇಗ ಮಾಡಬೇಕು ಮತ್ತು ಆದಷ್ಟು 8:30 to 8:45 ಒಳಗೆ ನೀವು ಅಲ್ಲಿ ಹಾಜರಿರ್ಬೇಕು. ಆ ರೀತಿಯಾಗಿ ಬಹಳ ಚೆನ್ನಾಗಿ ಮಾಡ್ತೀರಿ, ಒಂದು ಸ್ವಲ್ಪ ಲೇಟ್ ಆಗೋದ್ರಿಂದ ನೀವು ಅದು ಟೈಮ್ ಮ್ಯಾನೇಜ್ ಮಾಡಬೇಕು. 8ವರೆಗೆ ಶಾರ್ಪ್ ನಮ್ಮಲ್ಲಿ ಫ್ಲಾಗ್ ಹೋಸ್ಟಿಂಗು ಎಲ್ಲ ಜನ ಬಂದು ಒಂದು ಸ್ವಲ್ಪ 10-15 ನಿಮಿಷ ಹಿಂದೆ ಮುಂದೆ ಆದರೂ ಕೂಡ ಅದನ್ನು ಮಾಡಿದ ನಂತರ ನಮಗೆ ರಥದ ಪೂಜೆನೂ ಕೂಡ ಇರ್ತದೆ. ಆ ರಥದ ಭುವನೇಶ್ವರಿ ಮಾತೆ ಪೂಜೆ ಮಾಡಿ ನಾವು ಪ್ರೊಸೆಷನನ್ನ ಶುರು ಮಾಡ್ತೀವಿ. ಇದನ್ನು ಮಾಡ್ಬೋದು, ಫ್ಲಾಗ್ ಹೋಸ್ಟಿಂಗ್ ಮಾಡ್ತೇವೆ, ಭುವನೇಶ್ವರ ಪೂಜೆ ಮಾಡ್ತೇವೆ, ರೂಪಕಗಳ ಬರಲಿಲ್ಲ ಅಂತಂದ್ರೆ ಜನನ ಬರಲಿಲ್ಲ ಅಂತಂದ್ರೆ ಮತ್ತೆ ನಾವು ಡಿಪಾರ್ಟ್ಮೆಂಟ್ ವೈಸ್ ಏನ್ ಬರುವಂತದ ನೀವ ಬರಲಿಲ್ಲ ಅಂತಂದ್ರೆ ನಾವು ಅಲ್ಲಿ ಪ್ರೊಸೆಷನ್ ಸ್ಟಾರ್ಟ್ ಮಾಡಕ್ಕ ಸಾಧ್ಯ ಆಗಂಗಿಲ್ಲ, ಅದು ಮತ್ತೆ ಲೇಟ್ ಆಗ್ಕೋತಾ ಹೋಗ್ತೇವೆ. ಹಂಗಾಗಿ ನೀವೆಲ್ಲರೂ ಕಾಳಜಿ ತಗೋರಿ, ನಿಮ್ ನಿಮ್ ಜವಾಬ್ದಾರಿ ಏನೇನೈತಿ ಅದು ಕರೆಕ್ಟ್ ಟೈಮ್ಗೆ ಬರ್ರಿ. ಇದ್ರೊಳಗ ಪ್ರಾಣಲಿಂಗ ಅಪ್ಪಾಜಿ, ಮಲ್ಲಿಕಾರ್ಜುನ ಅಪ್ಪಾಜಿ ಮತ್ತೆ ಅಲ್ಲಂ ಪ್ರಭುದೇವ್ ಅಪ್ಪಾಜಿ ಅವರು ಇದ್ರು, ಈಗ ನಾವು ಇಬ್ರು ಮಾತ್ರ ಇದ್ದಾರೆ. ಅಲ್ಲಂ ಪ್ರಭುದೇವರು ಲಿಂಗೈಕ್ಯರಾಗಿರೋದ್ರಿಂದ ಇವ್ರು ಇಬ್ಬರನ್ನ ಕರೆಸೋದು ಅಂತೇಳಿ ನಾವು ಫೈನಲ್ ಮಾಡ್ರಿ. ಮತ್ತೆ ಯಾರಾದ್ರೂ ಸಲಹೆ ಸೂಚನೆ
ಸ್ನೇಹಿತರ ನೀವು ಹೇಳ್ಬೋದು ಇದಂತೂ ಫೈನಲ್ ಆಗ್ತದೆ ರೈಟ್ ಟೈಮ್ ನಾಗ ನಾವು ವ್ಯವಸ್ಥೆ ಮಾಡಿದ್ರೆ ರೈಟ್ ಟೈಮ್ ನಾಗ ನಾವು ಪ್ರೊಸೆಷನ್ ಸ್ಟಾರ್ಟ್ ಮಾಡ್ತೇವೆ ಆಮೇಲೆ ಅಲ್ಲಿ ಏನು ಕೊನೆಗೆ ನಾವು ಚನ್ನಮ್ಮ ಸರ್ಕಲ್ ಬರ್ತೇವೆ ಅಲ್ಲೂ ಕೂಡ ಯಾವುದೇ ರೀತಿಯಿಂದ ಗದ್ದಲ ಆಗಬಾರ್ದು ಆ ರೀತಿ ನೋಡ್ಕೊಳ್ಳುವಂತ ಜವಾಬ್ದಾರಿಗಳನ್ನ ಎಲ್ಲ ಆಫೀಸರ್ಸ್ ಕೂಡ ಮಾಡಬೇಕು ಈ ಸಭೆಯಲ್ಲಿ ನಿಪ್ಪಾಣಿ ತಹಶೀಲ್ದಾರರಾದ ಎಂಎನ್ ಬಳಿಗಾರ ನಗರಸಭೆ ಆಯುಕ್ತರಾದ ದೀಪಕ್ ಹರದಿ ತಾಲೂಕು ಪಂಚಾಯತ್ ಅಧಿಕಾರಿ ಪ್ರವೀಣ್ ಕಟ್ಟಿ ನಗರಾಧ್ಯಕ್ಷ ಸೋನಲ್ ಕೊಟಡಿಯ ಉಪನಗರಾಧ್ಯಕ್ಷ ಸಂತೋಷ್ ಶಾಂಗವಕರ್ ಹಾಗೂ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು